ಆನ್ಲೈನ್ ವ್ಯವಹಾರಗಳಿಗೆ ಎಲ್ಲದಕ್ಕೂ ಆ್ಯಪ್ಗಳನ್ನು ಅವಲಂಬಿಸೋದು ಈಗಿನ ವಾಡಿಕೆಯಾಗಿದೆ ಯಾಕೆ ಹೇಳಿದ್ರೆ ನಮ್ಮ ಪ್ರಪಂಚದಲ್ಲಿ ಪೂರ್ತಿ ಎಲ್ಲ ಕಾರ್ಯಗಳು ಕೂಡ ಫೋನ್ ಮುಖಾಂತರ ಮತ್ತು ಲ್ಯಾಪ್ಟಾಪ್ ಮುಖಾಂತರನೇ ನಾವು ಮಾಡ್ತಾ ಇರೋದು ತುಂಬ ಸಾದೃಶ್ಯ ಅಂತೇಳಿ ನಮಗೆ ಅನ್ನಿಸ್ಬೋದು ಸೊ ಈಗ ಯಾವುದೋ ಒಂದು ಅಂಗಡಿ ಇದೆ ನಮ್ಮ ನಮ್ಮ ಮನೆಯಲ್ಲಿ ರಸ್ತೆ ಬದಿಲಿರುವಂಥ ಒಂದು ಅಂಗಡಿ ಅಂತ ತಿಳ್ಕೊಳ್ಳಿ ಈ ಅಂಗಡಿಯವರಿಗೆ ನಾವು ಸುಮಾರು ವಸ್ತುಗಳನ್ನ ಜನರಿಗೆ ಕೊಟ್ಟು ಕಳಿಸಿದೀವಿ ಕೊಟ್ಟು ಕಳಿಸಿದಾಗ ಬಿಲ್ ಕೊಡಿ ಅಂತೇಳಿ ಕೇಳ್ತಾರೆ ಹೇಳಿದ್ರೆ ಈಗ ಜಿ ಎಸ್ ಟಿ ಬೇಸ್ರಿರುವಂಥ ಬಿಲ್ಗಳನ್ನು ಎಲ್ಲ ಕಡೆ ಪ್ರೊವೈಡ್ ಮಾಡ್ತಾ ಇರೋದು ನಮಗೆ ಗೊತ್ತಿದೆ ಸೊ ಬಿಲ್ ಕೊಡಿ ಅಂತೇಳಿ ಕೇಳ್ತಾರೆ ಜನ ಆವಾಗ ನಾವು ಬಿಲ್ ಕೊಡಬೇಕು ಯಾವ ರೀತಿ ನಾವು ಮುಂಬರುವ ದಿನಗಳಲ್ಲಿ ಈ ಮೊಬೈಲನ್ನು ಉಪಯೋಗಿಸಿ ಬಿಲ್ಲನ್ನು ಯಾವ ರೀತಿ ರೆಡಿ ಮಾಡ್ಬೋದು ಕೆಲವರಿಗೆ ಟೈಪ್ ಮಾಡೋಕ್ಕೆ ಬರೋದಿಲ್ಲ ಹಾಗೆ ಬಾಯಿ ಬಾಯಿ ಮಾತಲ್ಲಿ ಹೇಳಿದ್ರು ಸಾಕು ಅದು ಟೈಪ್ ಮಾಡಿ ತಗೊಳ್ತದೆ ಆ ರೀತಿ ಬಿಲ್ಲನ್ನು ರೆಡಿ ಮಾಡಿ ಮೊಬೈಲ್ ಮುಖಾಂತರನೇ ಬೇಕಿದ್ರೆ ಇನ್ವಾಯ್ಸನ್ನು ನಾವು ವಾಟ್ಸಪ್ ಮುಖಾಂತರ ಕಳಿಸ್ಕೊಡ್ಬೋದು ಅಥವಾ ಪ್ರಿಂಟರ್ನಲ್ಲಿ ಬ್ಲೂಟೂತ್ ಎನೆಯಬಲ್ ಆಗಿದ್ದರೆ ನಮ್ಮ ಮೊಬೈಲಿಂದನೇ ಬಿಲ್ಲು ಬ್ಲೂಟೂತ್ ಎನೇಬಲ್ ಆಗಿರುವಂಥ ಪ್ರಿಂಟರಿಗೆ ಕಳಿಸಿ ಅಲ್ಲಿಂದ ಪ್ರಿಂಟನ್ನು ತಗೊಂಡು ಅವರಿಗೆ ಕೊಡ್ಬೋದು ಈ ರೀತಿ ವ್ಯವಸ್ಥೆಗಳು ಈ ರೀತಿಯ ವ್ಯವಹಾರಗಳು ಮುಂದಿನ ದಿನಗಳಲ್ಲಿ ಬರ್ತವೆ ನಾವು ಎಚ್ಚೆತ್ತುಕೊಂಡು ಅವುಗಳನ್ನ ಕಲಿತಾ ಹೋಗಬೇಕು ಅಷ್ಟೇ ಓಕೆ ಸೊ ಅದು ಹೇಗೆ ಅಂತೇಳಿ ಇಂದಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಓಕೆ ಬನ್ನಿ ಶುರು ಮಾಡೋಣ ಸಾಧಾರಣವಾಗಿ ಯಾವುದಾದ್ರೂ ಬಿಸಿನೆಸ್ ನ ಹೊಂದಿರುವಂತವರು ಬಿಲ್ ಅನ್ನು ರೆಡಿ ಮಾಡಿ ಕೊಡಬೇಕು ಅಂತ ಹೇಳಿದ್ರೆ ನೀವು ಮೊದಲು ಮೊಬೈಲ್ ನಲ್ಲಿ ಪ್ಲೇಸ್ಟೋರ್ ಅಂತೇಳಿ ಒಂದು ಜಾಗ ಇದೆ ಆ ಗೆ ಹೋಗ್ತೀರಿ ಪ್ಲೇಸ್ಟೋರ್ ನಲ್ಲಿ ಒಂದು ಆಪ್ ಇದೆ ಬಿಲ್ಲಿಂಗ್ ಎ ಆಪ್ ಇನ್ ವಾಯ್ಸ್ ಅಂತೇಳಿ ಬಿಲ್ಲಿಂಗ್ ಆಪ್ ನೇ ಒಂದು ಆಪ್ ಇದೆ ಬಹಳಷ್ಟು ಎಫೆಕ್ಟ್ ಆಗ ಆಪ್ ಇದು ತೊಂದರೆ ಏನಿಲ್ಲ ನಾನು ಬಳಸಿ ನೋಡಿದ್ದೀನಿ ಇನ್ವಾಯ್ಸಿಂಗ್ ಆ್ಯಪ್ ಇದು ಜಿ ಎಸ್ ಟಿ ಕೂಡ ಸಪೋರ್ಟ್ ಕೊಡ್ತಾ ಇದೆ ಅಂದ್ರೆ ಎಷ್ಟು ಪರ್ಸೆಂಟ್ ಜಿ ಎಸ್ ಟಿ ಅಂತಲೂ ಲೆಕ್ಕ ಹಾಕಿ ಅದು ಕೊಡ್ತಾ ಇದೆ ಸೊ ಈ ಆ್ಯಪಿನ ಹೆಸರು ಮೈ ಬಿಲ್ ಬುಕ್ ಅಂತೇಳಿ ನೋಡ್ಕೊಳ್ಳಿ ಮೈ ಬಿಲ್ ಬುಕ್ ಅಂತ ಇದನ್ನು ನಾವು ಓಪನ್ ಮಾಡ್ತೀರಿ ಅಥವಾ ಇನ್ಸ್ಟಾಲ್ ಮಾಡ್ಕೊಳ್ಳಿ ಇನ್ಸ್ಟಾಲ್ ಮಾಡಿದ್ರೆ ಫೋನ್ ನಲ್ಲಿ ಇರುತ್ತೆ ಅದು ಸೊ ಜಸ್ಟ್ ಬಿಲ್ ಬುಕ್ ಅಂತ ಇದೆ ನೋಡಿ ಬಿಲ್ ಬುಕ್ ಅನ್ನು ಓಪನ್ ಮಾಡಿದೆ ಈ ರೀತಿ ಮೈ ಬಿಲ್ ಬುಕ್ ಅಂತೇಳಿ ಆಪ್ ಇದು ಓಕೆ ಈ ಮೈ ಬಿಲ್ ಬುಕ್ ಅಂತ ನೋಡಿ ಚೆನ್ನಾಗಿದೆ ಇದು ಎಸ್ ಇಲ್ಲಿ ನೋಡಿ ನಾವು ಎಷ್ಟು ಬಿಲ್ಲುಗಳನ್ನ ತಯಾರು ಮಾಡಿದ್ದೀರಿ ಅದು ಇಲ್ಲಿ ಕಾಣಿಸ್ತದೆ ನೋಡಿ ಇಲ್ಲಿ ಎಷ್ಟು ಬಿಲ್ಲುಗಳನ್ನು ತಯಾರು ಮಾಡಿದ್ದೀವಿ ಇಲ್ಲಿ ಕಾಣಿಸ್ತದೆ ಸ್ಟಾಕ್ ಎಷ್ಟಿದೆ ಇವು ಕಾಣಿಸ್ತದೆ ಕಲೆಕ್ಟ್ ಆಗಿರೋದು ಕಾಣಿಸ್ತದೆ ಎಷ್ಟನ್ನು ಕೊಟ್ಟಿದ್ದೀರಿ ಅವು ಕಾಣಿಸ್ತವೆ ಇಲ್ಲಿ ನಿಮ್ಮ ಅಂಗಡಿ ನೇಮುಗಳನ್ನು ಹಾಕ್ಕೊಳ್ಬೋದು ಇಲ್ಲಿ ಓಕೆ ಈಗ ಫಾರ್ ಎಕ್ಸಾಂಪಲ್ ಯಾವ್ದು ಅಂಗಡಿ ಇದೆ ಅಂಗಡಿ ಹೆಸರನ್ನು ಇಲ್ಲಿ ಹಾಕೊಳ್ಳಿ ಬಿಸ್ನೆಸ್ ನೇಮ್ ಅಂತಿದೆ ರೈಟ್ ಅದಕ್ಕೆ ಫೋಟೋ ಬೇಕಿರೋ ನೀವು ಸೇರಿಸ್ಕೊಳ್ಬೋದು ಬಿಸ್ನೆಸ್ ನೇಮ್ ಏನು ಅಂತ ರೈಟ್ ಮಂಜುನಾಥ ಮಂಜುನಾಥ್ ಸ್ಟೋರ್ ರೈಟ್ ಮಂಜುನಾಥ ಸ್ಟೋರ್ ಅಂತ ಹಾಕಿದೆ ನಿಮ್ಮ ಫೋನ್ ನಂಬರು ಜಿ ಎಸ್ ಟಿ ನಂಬರು ಬಿಲ್ಲಿಂಗ್ ಅಡ್ರೆಸ್ಸು ಓಕೆ ಬ್ಯಾಂಕ್ ಡೀಟೇಲ್ಸ್ ಇವನ್ನೆಲ್ಲ ತುಂಬಿಕೊಳ್ಬೇಕು ಯಾಕೆ ಅಂತ ಹೇಳಿದ್ರೆ ಅದು ಬಿಲ್ಲಿಂಗ್ ಅಂತ ಹೇಳಿದ್ರೆ ಡೈರೆಕ್ಟಾಗಿ ಅದು ಬ್ಯಾಂಕಿಗೆ ಕನೆಕ್ಟೆಡ್ ಆಗಿರ್ತದೆ ಅದು ರೈಟ್ ಓಕೆ ಸೊ ಇಲ್ಲಿ ನಾನು ಈಗ ಹೆಚ್ಚಿಗೆ ಏನು ತುಂಬುತ್ತಾ ಇಲ್ಲ ಇಷ್ಟೇ ಕೊಡ್ತಾ ಇರೋದು ರೈಟ್ ಜಸ್ಟ್ ಓಕೆ ಕೊಟ್ಟೆ ನಾನು ಓಕೆ ಕೊಟ್ಬಿಟ್ಟು ಹಿಂದ್ಗಡೆ ಬರ್ತಾ ಇದ್ದೀನಿ ಎಸ್ ರೈಟ್ ಮಂಜುನಾಥ್ ಸ್ಟೋರ್ ಅಂತೇಳಿ ಶುರು ಆಯ್ತು ಸರಿನಾ ಇದು ನೋಡಿ ಅವರೇ ಹೇಳ್ತಾ ಇದ್ದಾರೆ ಎಕ್ಸೆಲ್ ಶೀಟಲ್ಲೂ ಶೀಟ್ ಕೂಡ ನಾವು ತೆಗಿಬಹುದು ಅಂತ ಎಕ್ಸೆಲ್ ಶೀಟ್ ಅಲ್ಲಿ ಪಿ ಡಿ ಎಫ್ ರೂಪದಲ್ಲಿಲ್ಲ ಫೋಟೋ ರೂಪದಲ್ಲೂ ಕೂಡ ತೆಗಿಬಹುದು ಬಿಲ್ ಅಂತೇಳಿ ಹೇಳ್ತಾ ಇದ್ದಾರೆ ರೈಟ್ ಓಕೆ ನೀವು ನಿಮ್ಮ ಅಂಗಡಿಯಲ್ಲಿರುವಂಥ ಎಲ್ಲ ಐಟಮ್ಸ್ ಗಳನ್ನ ನೀವು ಇಲ್ಲಿ ಆ್ಯಡ್ ಮಾಡಿ ಇಡೋದಾದ್ರೆ ನೋಡಿ ಎಲ್ಲೇಳಿ ಇದು ಸ್ಟಾಕ್ ಅಲ್ಲಿ ಅದು ಓಕೆ ಇದು ಕಲೆಕ್ಟ್ ಆಗಿರುವಂತಹದು ಇಲ್ಲಿ ನೀವು ಪ್ಲಸ್ ಹಾಕ್ಬಿಟ್ಟು ಏನೇನು ಬಿಲ್ಗಳು ಅವುಗಳನ್ನೆಲ್ಲ ಅಥವಾ ಅದ್ರ ಕೆಳಗಡೆ ಕಾಣುತ್ತಿದೆ ನೋಡಿ ಇಲ್ಲಿ ಐಟಮ್ಸ್ ಅಂತ ಹೇಳಿ ನಿಮ್ಮ ಅಂಗಡಿಯಲ್ಲಿ ಏನೇನಿದೆ ಆ ಐಟಮ್ಸ್ಗಳು ಅದರ ಬೆಲೆಗಳನ್ನು ನೀವು ಒಂದ್ಸಾರಿ ಟೈಪ್ ಹೊಡೆದು ಇಡೋದಾದರೆ ಬಹಳ ಈಸಿ ಇದೆ ಅದು ಜಸ್ಟ್ ಸೆಲೆಕ್ಟ್ ಮಾಡಿದ್ರೆ ಸಾಕು ಈಗ ಅಕ್ಕಿ ಎರಡು ಕಿಲೋ ಅಂತ ಹೇಳಿದ್ರೆ ಸೆಲೆಕ್ಟ್ ಮಾಡಿದ್ರೆ ಸಾಕು ಅಷ್ಟೇ ನೋಡಿ ಇದು ನೋಡಿ ಆಡ್ ಮಾಡಿ ಇಡಬಹುದು ಎಷ್ಟು ಅಂತೇಳಿ ಈಗ ಅಂತಿದೆ ಕೆಟಗರಿ ಇದೆ ಓಕೆ ಇಲ್ಲಿ ಪ್ಲಸ್ ಹಾಕಿ ಶುರು ಮಾಡ್ಕೋಬೇಕು ನೀವು ನೋಡಿ ಏನಿದು ಓಕೆ ಈಗ ಅಕ್ಕಿ ಆದ್ರೆ ಅಕ್ಕಿ ಅಂತಲೇ ಬರೀರಿ ಕನ್ನಡದಲ್ಲಿ ಬೇಕಾದ್ರೆ ನೋಡಿ ಅಕ್ಕಿ ಅಕ್ಕಿ ಅಂತ ಅಕ್ಕಿ ರೈಟ್ ಅಕ್ಕಿ ಅಂತ ಬರ್ಕೊಳ್ಳಿ ಎಸ್ ಈ ರೀತಿ ಅಥವಾ ನಿಮಗೆ ಟೈಪ್ ಹೊಡಿ ಟೈಪ್ ಹೊಡಿಯೋಕೆ ಬರಲ್ಲ ಅಂತ ಹೇಳಿದ್ರೆ ನೋಡಿ ಇಲ್ಲಿ ಒಂದು ಮೈಕನ್ನು ಕೊಟ್ಟಿದ್ದಾರೆ ಮೈಕನ್ನು ಉಪಯೋಗಿಸಿ ಮಾತಾಡಿ ಸಾಕು ಟೊಮಟೊ ಟೊಮೊಟೊ ಟೊಮಟೊ ನೆಟ್ಟಿಲ್ದಿದ್ರೆ ಬರೋದಿಲ್ಲ ಅದು ನೋಡಿ ಬಂತಲ್ಲ ಎಸ್ ಟೊಮೊಟೊ ಈಗ ಅಕ್ಕಿ ಟೊಮೊಟೊ ಅಂತ ಎರಡೂ ಬೇಡ ಒಂಥಗಳಾ ಟೊಮೊಟೊ ಅಂತ ತಗೊಂಡೆ ಎಸ್ ರೈಟ್ ಇದರ ಸೇಲಿಂಗ್ ರೇಟ್ ಎಷ್ಟು ಅಂತೇಳಿ ಕೇಳ್ತಾ ಇದೆ ಸೇಲಿಂಗ್ ರೇಟ್ ಟೊಮೊಟೊಗೆ ಕಿಲೋಗೆ ಎಷ್ಟು ಇಪ್ಪತ್ತು ರೂಪಾಯಿಗೆ ಮಾರ್ತಾ ಇದ್ದೀವಿ ಪರ್ಚಸ್ಡ್ ಪ್ರೈಸ್ ಸೇಲ್ ಪ್ರೈಸು ಪರ್ಚಸ್ಡ್ ಪ್ರೈಸ್ ಅಂದರೆ ಇಲ್ಲಿ ಡಿಸ್ಕೌಂಟ್ಗಳನ್ನೆಲ್ಲ ನಾವು ಕೊಡ್ತೀವಲ್ಲ ಆ ರೀತಿ ಜಿ ಎಸ್ ಟಿ ಆ್ಯಡ್ ಮಾಡಿದಾಗ ಎಷ್ಟು ಅಂತ ಈಗ ಜಿ ಎಸ್ ಟಿ ಆ್ಯಡ್ ಮಾಡಿದಾಗ ಇಪ್ಪತ್ತೊಂದು ರೂಪಾಯಿ ಆ ರೀತಿ ರೈಟ್ ಸೇವ್ ಕೊಡ್ತೀರಿ ಇದು ಸ್ಟಾಕ್ ಅಂತಿದೆ ನೋಡಿ ಯಾವತ್ತು ಬಂದಿದ್ದು ಐಟಮ್ಸ್ ಇದೆ ಅವನ್ನೆಲ್ಲ ಬೇಕರೆ ಮಾಡ್ಕೋಬೋದು ಓಕೆ ಸೊ ನಾನು ತುಂಬ ಹೆಚ್ಚಿಗೆ ಮಾಡ್ತಾ ಇಲ್ಲ ಟೊಮೊಟೊ ಆ್ಯಡ್ ಮಾಡಿದೆ ಒಂದು ಐಟಮ್ಸ್ ನೆಕ್ಸ್ಟ್ ಇದು ಎಷ್ಟು ಕಿಲೋ ಅಂತ ನೀವು ಸೆಲೆಕ್ಟ್ ಮಾಡಿದ್ರೆ ಸಾಕು ಸಕ್ಸಸ್ಫುಲಿ ಓಕೆ ಟೊಮೊಟೊ ನೋಡಿ ಇಲ್ಲಿ ಬಂತಿಲ್ಲಿ ಅಂದರೆ ಈ ಐಟಮ್ಮು ನಿಮ್ಮ ಅಂಗಡಿಯಲ್ಲಿ ಇದೆ ಟೊಮೊಟೊ ಅಂತ ಐಟಮ್ಸು ನಿಮ್ಮ ಅಂಗಡಿಯಲ್ಲಿದೆ ಏನು ಹೇಳಿ ಇದಕ್ಕೆ ಸೇಲಿಂಗ್ ಪ್ರೈಸ್ ಇಪ್ಪತ್ತೊಂದು ರೂಪಾಯಿ ಜಿ ಎಸ್ ಟಿನೂ ಸೇರಿ ಏನಾಯ್ತು ಇಪ್ಪತ್ತೊಂದು ರೂಪಾಯಿ ಅಂತ ಮಾಡಿದೀವಿ ರೈಟ್ ಓಕೆ ಈಗ ಬಿಲ್ ರೆಡಿ ಮಾಡೋದು ಹೇಗೆ ನೋಡಿ ಈಗ ಇದು ಐಟಮ್ಸ್ ನೀವು ಕ್ರಿಯೇಟ್ ಮಾಡ್ತಾ ಕೂರುವಂಥದ್ದು ಡ್ಯಾಶ್ಬೋರ್ಡ್ ಇದೆ ಡ್ಯಾಶ್ ಬೋರ್ಡ್ ಅಲ್ಲಿ ಫ್ರಂಟ್ ಅಲ್ಲಿ ಬಿಲ್ ಅಂತ ಕೊಟ್ಟಿದ್ದಾರೆ ಬಿಲ್ ಇನ್ವಾಯ್ಸ್ ಅಂತ ಓಕೆ ಒಂದು ಬಿಲ್ ಇನ್ವಾಯ್ಸ್ ಅನ್ನು ನೀವು ರೆಡಿ ಮಾಡ್ತಾ ಈ ಎಸ್ ಈ ರೀತಿ ಕೊಟ್ಟಾಗ ನಿಮ್ಮ ಫೋನಲ್ಲಿರೋ ಕಾಂಟ್ಯಾಕ್ಟ್ ಬೇಕಾರೆ ಸೇರಿಸ್ಕೋಬಹುದು ಅಥವಾ ಯಾರಿಗೆ ನೀವು ಸೇಲ್ ಮಾಡ್ತಾ ಇದ್ದೀರಿ ಅದನ್ನು ಹೇಳಬೇಕು ಹಾಂ ಅಂದ್ರೆ ಇಲ್ಲಿ ನೋಡಿ ಇಲ್ಲಿ ಮೈಕ್ ಆನ್ ಮಾಡ್ಕೊಳ್ಳಿ ನೋಡಿ ಇಲ್ಲಿ ಮೈಕ್ ಇದೆಯಲ್ಲ ಈ ಮೈಕ್ ಅನ್ನ ಆನ್ ಮಾಡಿಕೊಂಡು ಮಾತಾಡಿ ಪಾರ್ಟೀಸ್ ನೇಮ್ ಏನು ಅಂತ ಅವರ ಹೆಸರೇನು ಅಂತ ಅವರ ಹೆಸರೇನು ಅಂತ ರೈಟ್ ಹರೀಶಾ ಬಂತ ಆಡ್ ಡಿಟೇಲ್ಸ್ ಫಾರ್ ಹರೀಶಾ ಓಕೆ ಇನ್ನು ಅವ್ರದ್ದು ಫೋನ್ ನಂಬರ್ ಕೇಳ್ತಾ ಇದೆ ಫೋನ್ ನಂಬರ್ ಎಂಟ್ರಿ ಮಾಡಕ್ಕೆ ನಿಮಗೆ ಗೊತ್ತಿದೆಯಲ್ಲ ನೈನ್ ಡಬಲ್ ಫೋರ್ ನೈನ್ ಸಿಕ್ಸ್ ನೈನ್ ತ್ರೀ ಸಿಕ್ಸ್ ಈ ಓಕೆ ಎಸ್ ಸೇವ್ ಪಾರ್ಟಿ ಅಂತ ಕೊಡಿ ಹರೀಶಂದು ಬಿಲ್ ರೆಡಿ ಆಗ್ತಾ ಇದೆ ಟೋಟಲ್ ಅಮೌಂಟ್ ಏನು ಐಟಮ್ಸ್ ಏನು ಅಂತ ಕೇಳ್ತಾ ಇದೆ ನೋಡಿ ಐಟಮ್ಸ್ ಏನೇನು ಅಂತ ಏನೇನು ತಗೊಂಡಿದ್ರು ಆ್ಯಡ್ ಮಾಡ್ತಾ ಹೋಗಿ ಅಷ್ಟೇ ರೈಟ್ ಈಗ ಸದ್ಯಕ್ಕೆ ನಾನೀಗ ಟೊಮೊಟೊ ಇತ್ತಲ್ಲ ಟೊಮೊಟೋವನ್ನು ಆ್ಯಡ್ ಮಾಡೋಣ ಟೊಮೊಟೊವನ್ನು ಆ್ಯಡ್ ಮಾಡಿದೆ ಕ್ವಾಂಟಿಟೀಸ್ ಕೇಳ್ತಾ ಇದೆ ಎಷ್ಟು ಕಿಲೋ ಅಂತ ಇಲ್ಲಿ ನೋಡಿ ಇಲ್ಲಿ ನೋಡಿ ಹಿಂಗೆ ಪ್ಲಸ್ ಹಾಕಿರೋ ಸಾಕು ಇಲ್ಲಿ ಕಾಣ್ತಾ ಇದೆ ನಿಮಗೆ ನೋಡಿ ಇಲ್ಲಿ ಎಷ್ಟು ಕೆ ಜಿ ತಗೊಂಡೋಗಿದ್ದಾರೆ ಅಂತ ನಾಲ್ಕು ಕೆ ಜಿ ಮೂರು ಕೆ ಜಿ ಎರಡು ಕೆ ಜಿ ಪ್ಲಸ್ಸು ಮೈನಸ್ ಇದೆ ಓಕೆ ಓಕೆ ಈ ರೀತಿ ಮಾಡಿ ಎಸ್ ಮತ್ತೇನಿದೆ ಹಾಂ ಇದು ಸ್ಯಾಂಪಲ್ ಅಮೂಲ್ ಬಟರ್ ತೊಗೊಂಡೋಗಿದ್ದಾರೆ ಅಂತ ಎಷ್ಟು ಕಿಲೋ ಎರಡು ಕಿಲೋ ತೊಗೊಂಡೋಗಿದ್ದಾರೆ ಅಂತ ಮತ್ತು ಈಗ ಐಟಮ್ಸ್ಗಳನ್ನು ನೀವು ಜಸ್ಟ್ ಸೆಲೆಕ್ಟ್ ಮಾಡಿ ನೀವೇನಾಗುತ್ತೆ ಇನ್ ವಾಯ್ಸು ರೆಡಿ ಆಗ್ತದೆ ಸಿಂಪಲ್ ಇನ್ ವಾಯ್ಸ್ ರೆಡಿ ಆಯಿತು ಮಂಜುನಾಥ್ ಸ್ಟೋರಿಂದ ತಗೊಂಡೋಗಿದ್ದು ಯಾರು ತಗೊಂಡೋಗಿದ್ದು ಬಿಲ್ ಹರೀಶಾ ಅವರ ಫೋನ್ ನಂಬರು ಏನೇನು ತಗೊಂಡೋಗಿದ್ರು ಟೊಮೊಟೊ ತೊಗೊಂಡೋಗಿದ್ರು ಅಮೂಲ್ ಬಟರ್ ತಗೊಂಡೋಗಿದ್ರು ಓಕೆ ಎಸ್ ಎಷ್ಟು ರೂಪಾಯಿ ಬಿಲ್ ಆಯಿತು ನೋಡಿ ಹಾಂ ಅಮೂಲ್ ಬಟರು ನಾನೂರ ನಲ್ವತ್ತು ರೂಪಾಯಿ ಇದು ಇಪ್ಪತ್ತು ರೂಪಾಯಿ ಟೋಟಲ್ ನಾನೂರ ಅರವತ್ತು ರೂಪಾಯಿ ಆಯಿತು ಟೋಟಲ್ ಇನ್ ವಾಯ್ಸ್ ರೆಡಿ ರೈಟ್ ಇದು ಬಿಲ್ ಇದು ನೋಡಿ ಇಲ್ಲಿ ಕಾಣುತ್ತಿದೆಯಲ್ಲ ಇದು ಒರಿಜಿನಲ್ ಬಿಲ್ ಇದು ಟ್ಯಾಕ್ಸ್ ಇನ್ ವಾಯ್ಸು ಕೂಡ ಇಲ್ಲಿಂದನೇ ತಗೊಳ್ಬೋದು ನೆಕ್ಸ್ಟ್ ಮೇಲೆ ಅದಕ್ಕೆ ನೋಡಿ ಡೌನ್ಲೋಡ್ ಬಟನ್ ಕೊಟ್ಟಿದ್ದಾರೆ ಡೌನ್ಲೋಡ್ ಮಾಡಿದಾಗ ಡೌನ್ಲೋಡ್ ಆಗುತ್ತೆ ಇಲ್ಲ ಡೈರೆಕ್ಟ್ ಆಗಿ ಪ್ರಿಂಟ್ ಕೊಡಿ ಪ್ರಿಂಟ್ ಅಂದರೆ ನಿಮ್ಮ ಪ್ರಿಂಟ್ರಿಗೆ ಇದಿತ್ತು ಅಂತ ಹೇಳಿದ್ರೆ ಯಾವುದು ಬ್ಲೂಟೂತ್ ಎನೇಬಲ್ ಆಗಿರುವಂತಹ ಪ್ರಿಂಟರ್ ಆಗಿದ್ರೆ ಫೋನಿಂದನೇ ಬಿಲ್ ಕೊಡಬಹುದು ಅಲ್ಲಿ ಡೈರೆಕ್ಟ್ ಪ್ರಿಂಟ್ ಬರುತ್ತೆ ಅಥವಾ ವಾಟ್ಸಪಲ್ಲಿ ಅವರಿಗೆ ನೀವು ಶೇರ್ ಮಾಡ್ಬೋದು ಇದು ಪೇಯ್ಡ್ ಆಗಿದೆಯಾ ಅನ್ಪೇಯ್ಡ್ ಆಗಿದೆಯಾ ಅಂತೇಳಿ ತೋರಿಸ್ತಾ ಇದೆ ಪೇಯ್ಡ್ ಆದ್ಮೇಲೆ ಆಗೋದು ಓಕೆ ಸೊ ಈ ರೀತಿ ನಾವು ಬಿಲ್ಲುಗಳನ್ನು ರೆಡಿ ಮಾಡೋದನ್ನ ಮುಂದಿನ ಟೈಮ್ಗಳಲ್ಲಿ ಕಲಿಯಬೇಕಾಗಿದೆ ಜನರು ಕೇಳಿದರೆ ನಾವು ಅದನ್ನು ಕೊಡಬೇಕಾಗುತ್ತೆ ಓಕೆ ರೈಟ್ ಎಸ್ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು